ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಹಕಾರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಅಧ್ಯಯನದಗಳ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಾಗ ಸಹಕಾರದ ಇತಿಹಾಸ ಬೆಳವಣಿಗೆ ಮತ್ತು ತತ್ವಗಳು ಅಂತ ಅಧ್ಯಾಯ ಇದು ಈ ಒಂದು ಅಧ್ಯಯನದ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀನಿ ಅಂದ್ರೆ ಈ ಅಧ್ಯಯನದ ಮೇಲೆ ಮಿನಿಮಮ್ ಐದು ವಿಡಿಯೋಗಳು ಬರ್ತಾವೆ ಒಂದು ಭಾಗ ಒಂದಂಥ ಅಂತ ವಿಡಿಯೋ ಇದು ಫಸ್ಟ್ ವಿಡಿಯೋ ಇದು ಅಧ್ಯಯನದ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇರೋದು ಈ ವಿಡಿಯೋದಾಗ ಇಪ್ಪತ್ತೈದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಕೊನೆ ತನಕ ನೋಡಿರಿ ಭಾಗ ಟೂ ಅಂತ ಅನ್ನೋದು ನಾಳೆ ಆಮೇಲೆ ಭಾಗ ತ್ರೀ ನಾಡಿದ್ದು ಇದ್ ರೀತಿ ದಿನ ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀನಿ ಸ್ನೇಹಿತರೆ ಸಹಕಾರಕ ಸಹಕಾರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಅಧ್ಯಾಯಗಳೇನಪ್ಪ ಅಂದ್ರೆ ಈ ಕ್ವಶನ್ಸ್ ತೆಗೆದ್ರ ಮೂಲಕ ಕವರ್ ಮಾಡಿರ್ತೀನಿ ಸ್ನೇಹಿತರೆ ಜಸ್ಟ್ ಕ್ವಶನ್ಸ್ ಓದಿ ಸಾಕು ಎಂಟೈರ್ ಸಹಕಾರ ವಿಷಯ ಕವರ್ ಆಗ್ತದೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಕೊನೆ ತನಕ ನೋಡ್ರಿ ಮೊದಲನೇ ಪ್ರಶ್ನೆ ಸಮಾಜದಲ್ಲಿ ಸತತವಾಗಿ ಕಂಡು ಬರುವ ಪರಸ್ಪರ ಒಡನಾಟಗಳ ರೂಪವೇ ಇಲ್ಲಿ ಒಬನಾಟ ಅಂತ ಆಗೈತಿ ಇದು ಒಡನಾಟಗಳ ಆವಾಗ ಸ್ನೇಹಿತರೆ ಒಡನಾಟಗಳ ರೂಪವೇ ಡ್ಯಾಶ್ ಅಂತಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಅಂದ್ರೆ ಸಮಾಜದಲ್ಲಿ ಸತತವಾಗಿ ಕಂಡುಬರುವ ಪರಸ್ಪರ ಒಡನಾಟಗಳ ರೂಪವೇ ಸಹಕಾರ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಸಹಕಾರದ ಮಂತ್ರ ಡ್ಯಾಶ್ ಆಗಿದೆ ಅಂದ್ರೆ ಸಹಕಾರದ ಮಂತ್ರ ಏನಾಗಿದೆ ಅಂತ ಒಂದು ಪ್ರಶ್ನೆ ಇತ್ತು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಪ್ರತಿಯೊಬ್ಬನಿಗಾಗಿ ಎಲ್ಲರೂ ಮತ್ತು ಎಲ್ಲರಿಗಾಗಿ ಪ್ರತಿಯೊಬ್ಬರು ದುಡಿಯಬೇಕು ಎನ್ನುವುದು ಸಹಕಾರದ ಮಂತ್ರವಾಗಿದೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಸಹಕಾರದ ಪಿತಾಮಹ ಯಾರು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ರಾಬರ್ಟ್ ಓವನ್ ಅವರನ್ನು ಸಹಕಾರದ ಪಿತಾಮಹ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ರಾಬರ್ಟ್ ಓವನ್ ಅವರು ಜನಿಸಿದ ಸ್ಥಳ ಡ್ಯಾಶ್ ಅಂದ್ರೆ ರಾಬರ್ಟ್ ಓವನ್ ಅವರು ಎಲ್ಲಿ ಜನಿಸಿದರು ಅಂತ ಒಂದು ಪ್ರಶ್ನೆ ಇತ್ತು ಇದಕ್ಕೆ ಸರಿಯಾದ ಉತ್ತರ ಎ ಸ್ಕಾಟ್ಲೆಂಡ್ ನಲ್ಲಿ ಈ ರಾಬರ್ಟ್ ಓವನ್ ಅವರು ಜನಿಸಿದರು ಸ್ನೇಹಿತರೆ ಐದನೇ ಪ್ರಶ್ನೆ ರಾಬರ್ಟ್ ಓವನ್ ಜನಿಸಿದ ವರ್ಷ ಅಂದ್ರೆ ರಾಬರ್ಟ್ ಓವನ್ ಓವನ್ ಅವರು ಯಾವ ವರ್ಷ ಜನಿಸಿದರು ಅಂತ ಒಂದು ಪ್ರಶ್ನೆ ಇತ್ತು ಇದಕ್ಕೆ ಸರಿಯಾದ ಉತ್ತರ ಡಿ ಹದಿನೇಳನೂರ ಎಪ್ಪತ್ತೊಂದರಲ್ಲಿ ರಾಬರ್ಟ್ ಓವನ್ ಅವರು ಜನಿಸಿದರು ಸ್ನೇಹಿತರೆ ಆರನೇ ಪ್ರಶ್ನೆ ರಾಬರ್ಟ್ ಓವನ್ ಜಾರಿಗೆ ತಂದ ಪ್ರಸಿದ್ಧ ಯೋಜನೆ ಯಾವುದು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಶ್ರಮಿಕ ನೋಟುಗಳ ಯೋಜನೆ ಅಂದರೆ ರಾಬರ್ಟ್ ಓವನ್ ಓವನ್ ಅವರು ಜಾರಿಗೆ ತಂದ ಪ್ರಸಿದ್ಧ ಯೋಜನೆ ಶ್ರಮಿಕ ನೋಟುಗಳ ಯೋಜನೆ ಅಂತ ಇದೆ ಸ್ನೇಹಿತರೆ ಏಳನೇ ಪ್ರಶ್ನೆ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ರಾಬರ್ಟ್ ಓವನ್ ನ ಅನುಯಾಯಿಗಳು ಈ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಎಂತ ಒಂದು ಉತ್ತರವಾಗಿತ್ತು ಸ್ನೇಹಿತರೆ ಎಂಟನೇ ಪ್ರಶ್ನೆ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಒಂದು ಪ್ರಶ್ನೆ ಇದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿ ಲಂಡನ್ನಿನ ರತ್ಬರ್ನ್ ಪ್ರದೇಶದ ಶಾರ್ಲೋಟ್ ಎಂಬ ಪ್ರದೇಶದಲ್ಲಿ ಈ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಅಂತ ಒಂದು ಉತ್ತರವಾಗಿತ್ತು ಸ್ನೇಹಿತರೆ ಒಂಬತ್ತನೆಯ ಪ್ರಶ್ನೆ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಡಿ ಹದಿನೆಂಟುನೂರ ಎಂಬತ್ ಮೂರರಲ್ಲಿ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಸ್ನೇಹಿತರೆ ಹತ್ತನೇ ಪ್ರಶ್ನೆ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯು ಡ್ಯಾಶ್ ಆಗಿತ್ತು ಇದಕ್ಕೆ ಸರಿಯಾದ ಉತ್ತರ ಎ ಇದು ನಮ್ಮ ನಡುವೆಯೇ ವ್ಯವಹಾರಗಳನ್ನು ನಡೆಸುವ ಉತ್ಪಾದಕರ ಮತ್ತು ಗ್ರಾಹಕರ ನಡುವಿನ ಒಂದು ಸಂಯೋಜನೆಯಾಗಿತ್ತು ಈ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಏನಾಗಿತ್ತು ನಮ್ಮ ನಡುವೆಯೇ ವ್ಯವಹಾರಗಳನ್ನು ನಡೆಸ್ತಿತ್ತು ಆಮೇಲೆ ಉತ್ಪಾದಕರ ಮತ್ತು ಗ್ರಾಹಕರ ನಡುವಿನ ಒಂದು ಸಂಯೋಜನೆಯನ್ನ ಮಾಡ್ತಿತ್ತು ಅನ್ನೋದ್ರ ಬಗ್ಗೆ ಒಂದು ಉತ್ತರವಾಗಿತ್ತು ಹನ್ನೊಂದನೇ ಪ್ರಶ್ನೆ ನ್ಯಾಷನಲ್ ಇಕ್ವಿಟೇಬಲ್ ಲೇಬರ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆಯು ಕೆಲಸದ ಗಂಟೆಗಳನ್ನು ಡ್ಯಾಶ್ ಎಂದು ಪರಿಗಣಿಸಲಾಗುತ್ತಿತ್ತು ಸರಿಯಾದ ಉತ್ತರ ಬಿ ಮಾಪನದ ಘಟಕಗಳನ್ನ ಪರಿಗಣಿಸಲಾಗುತ್ತಿತ್ತು ಅಂತ ಉತ್ತರ ಬಗ್ಗೆ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ರಾಬರ್ಟ್ ಓವನ್ ಜಾರಿಗೆ ತಂದ ಪ್ರಸಿದ್ಧ ಶ್ರಮಿಕ ನೋಟುಗಳ ಯೋಜನೆ ಅಡಿಯಲ್ಲಿ ಯಾರಿಗ ಶ್ರಮಿಕ ನೋಟುಗಳನ್ನು ನೀಡಲಾಗುತ್ತಿತ್ತು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಪ್ರತಿಯೊಬ್ಬ ಕೆಲಸಗಾರನಿಗೆ ಅಂದ್ರೆ ರಾಬರ್ಟ್ ಓನ್ ಅವರು ಜಾರಿಗೆ ತಂದಿರತಕ್ಕಂತ ಪ್ರಸಿದ್ಧ ಶ್ರಮಿಕ ನೋಟುಗಳ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಏನಪ್ಪಾ ಅಂದ್ರೆ ಈ ಶ್ರಮಿಕ ನೋಟುಗಳಾದವಲ್ಲ ಪ್ರತಿಯೊಬ್ಬ ಕೆಲಸಗಾರನಿಗೆ ನೀಡಲಾಗುತ್ತಿತ್ತು ಅಂತ ಒಂದು ಉತ್ತರವಾಗಿತ್ತು ಸ್ನೇಹಿತರೆ ಮೂರನೇ ಪ್ರಶ್ನೆ ಗ್ರಾಮೀಣ ಸಾಲದ ಸಹಕಾರ ಸಂಘಗಳನ್ನು ಸ್ಥಾಪಿಸಿದವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ ವಾನ್ ರೈಫಿನ್ಸನ್ ಅಂತ ಅನ್ನೋರು ಗ್ರಾಮೀಣ ಸಾಲದ ಸಹಕಾರ ಸಂಘಗಳನ್ನ ಸ್ಥಾಪಿಸಿದವರು ಹದಿನಾಲ್ಕನೇ ಪ್ರಶ್ನೆ ವಾನ್ ರೈಪಿನ್ಸನನು ಗ್ರಾಮೀಣ ಸಾಲದ ಸಹಕಾರ ಸಂಘಗಳನ್ನು ಯಾವಾಗ ಸ್ಥಾಪಿಸಿದನು ಈ ವಾನ್ ರೈಪಿನ್ಸನ್ನರವರು ಯಾವಾಗ ಗ್ರಾಮೀಣ ಸಾಲದ ಸಹಕಾರ ಸಂಘಗಳನ್ನು ಸ್ಥಾಪಿಸಿದರು ಅಂತ ಒಂದು ಪ್ರಶ್ನೆಯಾಗಿದ್ದು ಇದಕ್ಕೆ ಸರಿಯಾದ ಉತ್ತರ ಸಿ ಹದಿನೆಂಟು ಅರವತ್ತೆರಡರಲ್ಲಿ ವಾನ್ ರೈಪಿನ್ಸನ್ ಗ್ರಾಮೀಣ ಸಾಲದ ಸಹಕಾರ ಸಂಘಗಳನ್ನು ಸ್ಥಾಪಿಸಿದ್ರು ಸ್ನೇಹಿತರೆ ಹದಿನೈದನೇ ಪ್ರಶ್ನೆ ವಾನ್ ರೈಪಿನ್ಸ್ ಅನ್ನು ಸ್ಥಾಪಿಸಿದ ಗ್ರಾಮೀಣ ಸಾಲದ ಸಹಕಾರ ಸಂಘಗಳ ಮುಖ್ಯ ಉದ್ದೇಶ ಇದಕ್ಕೆ ಸರಿಯಾದ ಉತ್ತರ ಸಿ ಕೃಷಿಕರಿಗೆ ಸಾಗುವಳಿಗಾಗಿ ಸುಲಭವಾಗಿ ಹಣಕಾಸನ್ನು ಪೂರೈಸುವುದು ಈ ಗ್ರಾಮೀಣ ಸಾಲದ ಸಹಕಾರ ಸಂಘಗಳ ಮುಖ್ಯ ಉದ್ದೇಶವಾಗಿತ್ತು ಸ್ನೇಹಿತರೆ ಹದಿನಾರನೇ ಪ್ರಶ್ನೆ ಶುಲ್ಜಾ ಎಂಬ ವ್ಯಕ್ತಿಯು ಡ್ಯಾಶ್ ಪ್ರದೇಶಗಳ ಜನರಿಗೆ ಸಾಲವನ್ನು ಒದಗಿಸುವ ಸಹಕಾರ ಸಂಘಗಳನ್ನು ಸ್ಥಾಪಿಸಿದನು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎ ಪಟ್ಟಣ ಪ್ರದೇಶ ಅಂತಿದೆ ಅಂದ್ರೆ ಸುಲ್ಜ ಎಂಬ ವ್ಯಕ್ತಿಯು ಪಟ್ಟಣ ಪ್ರದೇಶದ ಜನರಿಗೆ ಸಾಲಗಳನ್ನು ಒದಗಿಸುವ ಸಹಕಾರ ಸಂಘವನ್ನು ಸ್ಥಾಪಿಸಿದನು ಅಂತ ಒಂದು ಉತ್ತರವಾಗಿತ್ತು ಸ್ನೇಹಿತರೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಯಾವಾಗ ಸಹಕಾರ ಸಂಘಗಳು ಸ್ಥಾಪಿಸಲ್ಪಟ್ಟವು ಅಂತ ಇದಕ್ಕೆ ಸರಿಯಾದ ಉತ್ತರ ಬಿ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಭಾರತದಲ್ಲಿ ಸಹಕಾರ ಸಂಘಗಳು ಸ್ಥಾಪನೆಯಾಗಿದ್ದವು ಅಂತ ಒಂದು ಉತ್ತರವಾಗಿತ್ತು ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆ ಭಾರತ ಸರಕಾರವು ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಇದಕ್ಕೆ ಸರಿಯಾದ ಉತ್ತರ ಎ ಹತ್ತೊಂಬತ್ ನೂರ ನಾಲ್ಕು ಅಂದ್ರೆ ಭಾರತ ಸರ್ಕಾರವು ಸಹಕಾರ ಸಂಘಗಳ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜಾರಿಗೆ ತಂದ ತಂದವು ಅಂತ ಒಂದು ಪ್ರಶ್ ಉತ್ತರವಾಗಿತ್ತು ಸ್ನೇಹಿತರೆ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಕೃಷಿ ಪತ್ತಿನ ಸಹಕಾರ ಸಂಘದ ಸ್ಥಾಪಕರಾರು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ರವರು ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಸ್ಥಾಪಿಸಿದರು ಸ್ನೇಹಿತರೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎ ಹತ್ತೊಂಬತ್ತು ಐದರ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಲಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪಿಸಿದ ಸ್ಥಳ ಯಾವುದು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಗದಗ್ ಜಿಲ್ಲೆಯ ಕಣಗಿನಹಾಳ ಎಂಬ ಗ್ರಾಮದಲ್ಲಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಲಾಯಿತು ಇಪ್ಪತ್ತೆರಡನೇ ಪ್ರಶ್ನೆ ಸಹಕಾರ ತತ್ವಗಳು ಸಹಕಾರಿ ಸಂಘನೆ ಸಂಘಟನೆಗಳ ಜೀವನ ಮತ್ತು ಚಟುವಟಿಕೆಯನ್ನು ನಿರ್ವಹಿಸುವ ನಿಯಮಗಳ ಗುಚ್ಛಗಳಾಗಿವೆ ಈ ರೀತಿ ಅಭಿಪ್ರಾಯಪಟ್ಟವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಿ ಜಾರ್ಜ್ ಡೇವಿಡೋವಿಕ್ ಎಂಬುವರು ಸಹಕಾರದ ತತ್ವಗಳು ಸಹಕಾರಿ ಸಂಘಟನೆಗಳ ಜೀವನ ಮತ್ತು ಚಟುವಟಿಕೆಗಳನ್ನು ನಿರ್ವಹಿಸುವ ನಿಯಮಗಳ ಗುಚ್ಛಗಳಾಗಿವೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ರು ಇಪ್ಪತ್ತ್ ಮೂರನೇ ಪ್ರಶ್ನೆ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಐದು ಸಹಕಾರಿ ತತ್ವಗಳನ್ನು ರಚಿಸಿದ ಸಂಸ್ಥೆ ಡ್ಯಾಶ್ ಇತ್ತು ಇದಕ್ಕೆ ಸರಿಯಾದ ಉತ್ತರ ಡಿ ಅಂತಾರಾಷ್ಟ್ರೀಯ ಸಹಕಾರ ಸಹಕಾರಿ ಮೈತ್ರಿ ಸಂಸ್ಥೆ ಅಂತ ಅನ್ನೋದು ಹತ್ತೊಂಬತ್ ನೂರ ಮೂವತ್ತೇಳವತ್ತೇಳರಲ್ಲಿ ಐದು ಸಹಕಾರಿ ತತ್ವಗಳನ್ನು ರಚಿಸಿದ ಸಂಸ್ಥೆಯಾಗಿದೆ ಸ್ನೇಹಿತರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿ ಸಂಸ್ಥೆ ರಚಿಸಿದ ಸಹಕಾರದ ತತ್ವವಾಗಿದೆ ಅಂತ ಒಂದು ಪ್ರಶ್ನೆ ಇತ್ತು ಇದಕ್ಕೆ ಸರಿಯಾದ ಉತ್ತರ ಡಿ ಅಂದ್ರೆ ಈ ಮೇಲಿನ ಅವುಗಳಲ್ಲಿ ಎಲ್ಲವೂ ಅಂತಿದೆ ಅಂದ್ರೆ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ಪ್ರಜಾಸತ್ತಾತ್ಮಕ ನಿಯಂತ್ರಣ ಹಾಗೂ ಲಾಭಗಳ ಸಮಾನ ಹಂಚಿಕೆ ಬಂಡವಾಳದ ಮೇಲೆ ಮಿತವಾದ ಬಡ್ಡಿ ಹಾಗೂ ಸಹಕಾರಿ ಶಿಕ್ಷಣ ಎಂಬ ಎಲ್ಲಪ್ಪ ಅಂದ್ರೆ ಮೂರು ತತ್ವಗಳೇನಪ್ಪಾ ಅಂದ್ರೆ ಇದು ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿ ಸಂಸ್ಥೆ ರಚಿಸಿರ್ತಕ್ಕಂಥ ಪ್ರಮುಖವಾದ ಸಹಕಾರ ಸಹಕಾರಿ ತತ್ವಗಳಾಗಿವೆ ಸ್ನೇಹಿತರೆ ಇಪ್ಪತ್ತೈದನೇ ಪ್ರಶ್ನೆ ಮುಕ್ತ ಸದಸ್ಯತ್ವ ಎಂದ್ರೆ ಏನು ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಯಾವುದೇ ಕೃತಕ ನಿರ್ಬಂಧಗಳಿಲ್ಲದಂತೆ ಸಹಕಾರಿ ಸಂಘದ ಸದಸ್ಯತ್ವವನ್ನು ಎಲ್ಲರಿಗೂ ಲಭ್ಯವಾಗುವುದು ಅಂತ ಒಂದು ಉತ್ತರವಾಗಿದೆ ಸ್ನೇಹಿತರೆ ಅಂದ್ರೆ ಯಾವುದೇ ನಿರ್ಬಂಧಗಳ ಇರಂಗಿಲ್ಲ ಯಾರ್ ಬೇಕಾದ್ರೂ ಈ ಸಹಕಾರಿ ಸಂಘಗಳಲ್ಲಿ ಸದಸ್ಯತ್ವವನ್ನ ಪಡಿಬಹುದು ಅದಕ್ಕೆ ನಾವೇನಂದಿವಿ ಅಂತೀವಿ ಅಂತಂದ್ರೆ ಮುಕ್ತ ಸದಸ್ಯತ್ವ ಅಂತ ಕರಿತೀವಿ ಸ್ನೇಹಿತರೆ ಇದಿಷ್ಟೇನಂದ್ರೆ ಅಧ್ಯಾಯ ಒಂದರ ಮೇಲೆಪ್ಪ ಅಂತಂದ್ರೆ ಇಪ್ಪತ್ತೈದು ಪ್ರಶ್ನೋತ್ತರಗಳ ವಿವರಣೆಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು